ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ. ದಾಸರಳ್ಳಿ ಹಾಲಿ ಎಮ್ ಎಲ್ ಎ ಜೆ ಡಿ ಎಸ್ನ ಆರ್ ಮಂಜುನಾಥ್ ಇದ್ದಾರೆ, ಅವರೇ ಸ್ಪರ್ಧೆ ಮಾಡ್ತಾರೆ, ಅವರೇ ಕ್ಯಾಂಡಿಡೇಟ್ ಘೋಷಣೆ ಆಗಿದೆ. ಇನ್ನು ಬಿ ಜೆ ಪಿಯಿಂದ ಮುನ್ರಾಜ್ ಅವರು ಟಿಕೆಟ್ ಕೇಳಿದ್ದಾರೆ, ಮಾಜಿ ಎಮ್ ಎಲ್ ಎ, ಜೊತೆಗೆ ಲೋಕೇಶ್ ಗೌಡ್ರ ಹೆಸರು ಕೂಡ ಕೇಳಿ ಬರ್ತಿದೆ, ನೋಡ್ಬೇಕು ಯಾರಿಗೆ ಟಿಕೆಟ್ ಆಗುತ್ತೆ ಅಂತ. ಕಾಂಗ್ರೆಸ್ನಲ್ಲಿ ಇರೋರು ಬರಲ್ಲ ಟಿಕೆಟ್ ಕೇಳ್ತಾರೆ ದಾಸರಳ್ಳಿಗೆ, ಅಲ್ಲಿ ಧನಂಜಯ ಟಿಕೆಟ್ ಕೇಳಿದ್ದಾರೆ, ಗೀತಾ ಶಿವರಾಮು, ಮೇನೆ ನಾಗಲಕ್ಷ್ಮಿ ಚೌಧರಿ, ಎಲ್ಲರೂ ಕೂಡ ಆಕಾಂಕ್ಷಿಗಳು. ಎ ಪಿಯಿಂದ ಕೀರ್ತನ್ ಮಂಜಪ್ಪ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ. ಒಂದು ರೀತಿ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗ್ತಾ ಇದೆ. ಸೊ ದಾಸರಳ್ಳಿ ಮಂಜುನಾಥ್ ಎಮ್ ಎಲ್ ಎ ಏನಾಗಿದ್ರು 5 ವರ್ಷ ಕಳೆದ ಈ ಬಾರಿ 18 ಸ್ವಲ್ಪ ಕ್ಷೇತ್ರದಲ್ಲಿ ತುಂಬ ಓಡಾಡ್ತಿದ್ದಾರೆ, ಯಾವ ಎಮ್ ಎಲ್ ಎಗೇನು ಕಮ್ಮಿಲ್ಲ, ಒಳ್ಳೆ ಹಳ್ಳಿಯಲ್ಲಿ ತಿರುದಂಗೆ ಗೆದ್ಮೇಲೆ ಮಂಜುನಾಥ್ ಮನೇಲಿ ಕುತ್ಕೊಳ್ಳಿಲ್ಲ, ಯಾವ್ದೋ ಲೇಔಟ್ ಮಾಡೋಣ ಗೆಲ್ಲುವಾಗ ಕಾಂಗ್ರೆಸ್ ಓಟ್ ಕಡಿಮೆ ಆಗಿದ್ದು ಜೆ ಡಿ ಎಸ್ ಅನುಕೂಲ ಆಯ್ತು, ಬಿಜೆಪಿ ಸೋಲ್ತು ಜೆ ಡಿ ಎಸ್ ಗೆಲ್ತು. ಬಟ್ ಈ 5 ವರ್ಷದಲ್ಲಿ ಒಬ್ಬ ನಾಯಕನಾಗಿ ಮಂಜುನಾಥ್ ರೂಪುಕೊಂಡವರೇ. ಇಲ್ಲಿ ಏನೋ ಬಿಜೆಪಿ ಮೊದಲಿನ ತರ ಇಲ್ಲ, ಮುನ್ರಾಜು ಹಾಗೂ ಲೋಕೇಶ್ ಗೌಡ್ರ ನಡುವೆ ಟಿಕೆಟ್ ಫೈಟು, ಕಾಂಗ್ರೆಸ್ಸು ಗೀತಾ ಶಿವರಾಮು ಧನಂಜಯ್ಯು ನಾಗಲಕ್ಷ್ಮಿ ಚೌಧರಿ ಹಿಂಗೆಲ್ಲ ಬೇರೆ ಬೇರೆ ಕೃಷ್ಣಮೂರ್ತಿ ಎಲ್ಲ ಇದೆ. ಅಂದ್ರೆ ಎ ಪಿಯಿಂದ ಕಿರ್ಸನ್ ಮಂಜಪ್ಪ ಕಂಟೆಸ್ಟ್ ಮಾಡ್ತಾ ಇದಾರೆ. ಸೊ ಇದೆಲ್ಲವೂ ಕೂಡ ಮಂಜುನಾಥ್ಗೆ ಅನುಕೂಲ. ವಿಪಕ್ಷ ಸ್ಪ್ಲಿಟ್ ಆಯ್ತಲ್ಲ, ಅದು ಮಂಜುನಾಥ್ಗೆ ಅನುಕೂಲ. ಇಲ್ಲಿ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಜೆ ಡಿ ಎಸ್ ನ ಶಾಸಕ ಆರ್ ಮಂಜುನಾಥ್ ಈಗಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.